ಈ ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿ ನಾನು ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಮೂರ್ತಿ ತೇರಾಜವರು ಅವರ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು. ಅದರಲ್ಲಿ ದೊಡ್ಡವ ಭಾರವಿ ಅವನಿಗೆ ಏಜ್ ಜಾಸ್ತಿ ಆದ ಕಾರಣ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಶಿಬಿರಾರ್ಥಿ ಆಗಲಿಕ್ಕೆ ಅವನಿಗೆ ಆಗಲಿಲ್ಲ. ಅದನ್ನು ನಮ್ಮ ಜೊತೆ ಕಾರ್ಯಕ್ರಮ ಪ್ರಾರಂಭಿಸುವಾಗ ಒಂದು ರಂಗದೊಂದಿಗೆ ಸಂಗೀತದ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದರು. ಅಲ್ಲಿ ಡೋಲಕ್ ಬಾರಿಸುವವರು ಯಾರಿದ್ದಾರೆ ಗೊತ್ತು ಅಂತ ಕೇಳಿದರು. ಕೇಳುವಾಗ ಹತ್ತಿರಕ್ಕೆ ಯಾರೋ ಇದ್ದಾರೆ ಗೊತ್ತಾಗಿಲ್ಲ. ಕೊನೆಗೆ ನಾವು ಹೇಳಿದ್ರು ಭಾರವಿ ಇದ್ದಾರೆ, ಅವನು ಬಾರಿಸ್ತಾನೆ ಅಂತ ಹೇಳಿ. ಓ ಹುಡುಗರಾದ್ರೆ ಭಾರ ಒಳ್ಳೆಯದಾಯ್ತು, ಮುಖ್ಯ ಮಕ್ಕಳಾದ್ರೆ ಫುಟ್ಬಾಲ್ ಕೇಳಿದ್ರು. ಸಂಗೀತ ಆಯಿತು, ಡೋಲಕ್ ಭಾರವಿ ಬಾರಿಸಿಲ್ಲ, ತುಂಬ ಖುಷಿ ಆಯಿತು. ರಾತ್ರಿ ಅದೇ ಪದ್ಯವಾದ ರೆಕಾರ್ಡಿಂಗ್ ಆಗಬೇಕಾಗಿತ್ತು. ನಾಟಕ ರೆಕಾರ್ಡಿಂಗ್ ಎಲ್ಲ ಸಿದ್ಧತೆಗಳಾಗಿ ಕೊನೆಗೆ ಆ ಶುರು ಮಾಡೋದು ರೆಕಾರ್ಡಿಂಗ್ ಅಂತ ಹೇಳುವಾಗ ನಾನಂತೂ ಆಚೆಯಲ್ಲಿ ನೋಡಿದ್ರು, ನೋಡಿ ಎಲ್ಲಿ ಆ ಹುಡುಗ ಎಲ್ಲಿದ್ದಾನೆ ಡೋಲಕ್ ಬಾರಿಸಿದ ಹುಡುಗ, ಅವನ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ರು. ಕೂಡಲೇ ನಮ್ಮ ಮನೆಗೆ ಕಾರನ್ನು ತಗೊಂಡು ಕಾರಲ್ಲಿ ಬಾರಬೇಕು. ಬಾರದೆ ಅಂತ ಹೇಳಿದ್ರು, ನೀನು ಲೀಡರ್ ನೀನೇ ಮಾಡು, ಉಳಿದವರೆಲ್ಲ ನಿನ್ನನ್ನು ಫಾಲೋ ಮಾಡ್ತಾನೆ ಅಂತ ಹೇಳಿದ್ರು. ನಮ್ಗೆ ಆಶ್ಚರ್ಯ ಏನಂದ್ರೆ, ಕಾರಂತರಂತಹ ವ್ಯಕ್ತಿಗಳಿಗೆ ಅವತ್ತು ಆ ಹುಡುಗನ ನೆನಪಾಗಿ ಅವನನ್ನ ಕರೆಸಿ ಅವನಿಂದಲೇ ಜೋಳಕನ್ನ ಬಾರಿಸಿದ್ದು ಅವರ ದೊಡ್ಡ ಗುಣವನ್ನ ತೋರಿಸ್ತಾನೆ. ಕಾರಂತರು ನಮ್ಮನೆಗೆ ಊಟಕ್ಕೆ ಬಂದಿದ್ರು, ನಾನು ಇನ್ವೈಟ್ ಮಾಡಿದ್ದೆ ಬಂದಿದ್ರು. ಊಟ ಮಾಡ್ತಾ ಇದ್ದಾಗ ಅವ್ರು ಕೇಳಿದ್ರು, ನಿಮ್ಗೆ ನನಗೆ ಪುನರ್ಪತಿ ಸಾರು ತುಂಬಾ ಇಷ್ಟ ಅಂತ ಯಾರು ಹೇಳಿದ್ರು ಅಂತ ಕೇಳಿದ್ರು. ಅವತ್ತು ನಾವು ಪುನರ್ಪಡಿದ ಸಾರು ಮಾಡಿದ್ರು ಮತ್ತೆ ಉಳಿದ ಪದಾರ್ಥಗಳೆಲ್ಲ ಇತ್ತು. ಆಗ ನಾವು ಹೇಳಿದ ಪುನರ್ಪಡಿ ಸಾರು ನಮ್ಮ ಮನೆ ದೇವರು ಇದ್ದಾಗೆ ನಾವು ಯಾವತ್ತೂ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಬಹಳ ಇಷ್ಟ ಇದ್ರು, ನನಗೆ ನಿಮ್ಮ ಬೇರೆ ಯಾವುದೂ ಸಾಂಬಾರ ವ್ಯಾಪಾರ ಬೇಡ, ನನಗೆ ಅದನ್ನೇ ಹಾಕಿದ್ರು, ಅದರಲ್ಲೇ ಊಟ ಮಾಡಿದ್ರು. ಆಮೇಲೆ ಹೋಗುವಾಗ ಹೇಳಿದ್ರು, ಮುಂದಿನ ಸಾರ ಬಂದಾಗ ಅದನ್ನ ತಪ್ಪಡಿ ಮಾಡಬೇಕು, ಬೇಡ ಅಂತ ಹೇಳಿದ್ರು. ಅಂದ್ರೆ ಒಂದು ಪರಿಚಯದಲ್ಲಿ ಅದೇ ನಮ್ಮ ಪ್ರಥಮ ಭೇಟಿ ಕಾರಂತರದವರು. ಆ ಪ್ರಥಮ ಭೇಟಿಯಲ್ಲಿ ಅವರಷ್ಟು ಆತ್ಮೀಯತೆಯನ್ನು ತೋರಿಸಿದ್ದನ್ನ ಕಂಡು ನನಗೆ ಬಹಳ ಖುಷಿ ಆಯಿತು.